ಬೆಳ್ಳಂಬಳಗ್ಗೆ ನಿನ್ನೆ ನಗರದಲ್ಲಿ ಜೆ ಸಿ ಬಿ ಆರ್ಭಟಿಸಿತ್ತು ಅನಧಿಕೃತ ಕಟ್ಟಡಗಳ ತೆರವು ಕಾರ್ಯಾಚರಣೆಯನ್ನು ಮಾಡಲಾಯಿತು ಈ ವೇಳೆ ಕಟ್ಟಡದಲ್ಲಿ ವಾಸ ಮಾಡ್ತಾ ಇದ್ದವರು ಕಣ್ಣೀರು ಹಾಕಿದ್ರು ಆದರೂ ಕರಗದಂತಹ ಬಿಡಿ ಅಧಿಕಾರಿಗಳು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಗಳನ್ನು ವಶಕ್ಕೆ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾದರು ಒತ್ತುವರಿ ತೆರವುಗೊಳಿಸಿದರು ಡೀಟೇಲ್ಸ್ ಇದೆ ನೋಡ್ಕೊಂಡು ಬರೋಣ ಬನ್ನಿ ನಾಗರಬಾವಿ ಬಳಿ ಜೆಸಿಬಿಗಳ ಘರ್ಜನೆ ಒತ್ತುವರಿ ತೆರವುಗೊಳಿಸಿದ ಬಿಡಿಎ ಅರವತ್ತು ಕೋಟಿಗೂ ಅಧಿಕ ಆಸ್ತಿ ಬಿಡಿಎ ವಶ ಬೆಳ್ಳಂಬೆಳಿಗೆ ಜೆಸಿಬಿ ಹಿಟಾಚಿಗಳ ಆರ್ಭಟ ತೆರವು ಕಾರ್ಯಾಚರಣೆಯಲ್ಲಿ ಸಾಲು ಸಾಲು ಕಟ್ಟಡಗಳು ನೆಲಸಮ ಕಟ್ಟಡಗಳಲ್ಲಿದ್ದ ಎಲ್ಲಾ ವಸ್ತುಗಳು ಪೀಸ್ ಪೀಸ್ ಇದನ್ನು ನೋಡಿ ಕೈ ಮುಗಿದು ಕಣ್ಣೀರು ಹಾಕುತ್ತಿರುವ ಮನೆ ಮಾಲೀಕರು ಇಂಥ ದೃಶ್ಯಗಳು ಕಂಡು ಬಂದಿದ್ದು ನಾಗರಬಾವಿ ಸರ್ಕಲ್ ಮುಖ್ಯ ರಸ್ತೆಯಲ್ಲಿ ಪೊಲೀಸರ ಭದ್ರತೆಯೊಂದಿಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ತೆರವು ಕಾರ್ಯಾಚರಣೆಯನ್ನ ಶುರು ಮಾಡಿತ್ತು ಈ ಕಾರಣಕ್ಕಾಗಿ ನಾಗರಬಾವಿ ಮೇನ್ ರೋಡ್ ಪಕ್ಕದಲ್ಲಿಯೇ ಇರುವ ಬಿಡಿಎ ವ್ಯಾಪ್ತಿಯ ಮೂವತ್ತು ಗುಂಟೆ ಜಾಗವನ್ನ ಸ್ವಾಧೀನಪಡಿಸಿಕೊಳ್ಳೋಕೆ ಮುಂದಾಯಿತು ಈ ವೇಳೆ ಇಲ್ಲಿದ್ದ ಒಂಬತ್ತು ಶಾಪ್ಗಳು ಒಂದು ಬ್ಯಾಡ್ಮಿಂಟನ್ ಕೋರ್ಟ್ ಜೆಸಿಬಿ ಹಿಟಾಚಿಗಳ ಮೂಲಕ ಕಾರ್ಯಾಚರಣೆ ನಡೆಸಿ ಮುಲಾಜಿಲ್ಲದೆ ತೆರವುಗೊಳಿಸಲಾಯಿತು ಇದನ್ನು ನೋಡಿ ಮನೆ ಮಾಲೀಕರು ಬಾಡಿಗೆದಾರರು ಕಣ್ಣೀರು ಹಾಕುತ್ತಾ ಬಿಡಿಎ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಬಿಡಿಎ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ ಬಿಡಿಎ ಜಾಗವನ್ನ ಕೆಲವರು ಒತ್ತುವರಿಯನ್ನ ಮಾಡಿಕೊಂಡು ಇಲ್ಲಿ ಶೆಡ್ ಗಳನ್ನ ನಿರ್ಮಾಣ ಮಾಡಿಕೊಂಡಿದ್ರು ಸುಮಾರು ಒಂದು ಮೂವತ್ತಕ್ಕೂ ಹೆಚ್ಚಿನ ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಂಡು ಖಾಸಗಿ ವ್ಯಕ್ತಿಗಳು ಬಾಡಿಗೆಗಳನ್ನ ಕೊಟ್ಟು ಬಾಡಿಗೆಯನ್ನು ವಸೂಲಿ ಮಾಡ್ತಾ ಇರ್ತಾರೆ ಈಗ ಬಿ ಡಿ ಎ ಅಧಿಕಾರಿಗಳು ಎ ಡಬ್ಲ್ಯ ಇ ನೇತೃತ್ವದಲ್ಲಿ ಇಲ್ಲಿ ಸ್ಥಳಕ್ಕೆ ಬಂದು ಏನು ಹೋಟೆಲ್ಗಳಿದ್ವು ಅವೆಲ್ಲವನ್ನು ಕೂಡ ತೆರವು ಮಾಡ್ತಾ ಇರುವಂಥದ್ದು ಅಂದರೆ ಈಗ ಗಮನಿಸ್ಬೋದು ಆ ಕಟ್ಟಡಗಳೆಲ್ಲವೂ ಕೂಡ ಒಂದು ರೀತಿ ಟೆಂಪರವರಿ ರೀತಿಯಾಗಿ ಕಟ್ಟಡಗಳನ್ನು ಕಟ್ಟಿಕೊಂಡು ಬಾಡಿಗೆಗಳನ್ನು ಸುಮಾರು ಒಂದು ಐವತ್ತು ಅರವತ್ತು ಸಾವಿರ ಅಂದರೆ ಒಂದೊಂದು ಅಂಗಡಿಗಳಿಗೂ ಕೂಡ ಬಾಡಿಗೆಗಳನ್ನು ವಸೂಲಿ ಮಾಡ್ತಾ ಇರ್ತಾರೆ ಇದು ಬಿ ಡಿ ಎ ಆಸ್ತಿ ಆಗಿರುವಂಥ ಹಿನ್ನೆಲೆಯಲ್ಲಿ ಏನು ಒತ್ತುವರಿಯನ್ನು ಮಾಡಿಕೊಂಡಿದ್ರು ಅವುಗಳನ್ನು ತೆರವು ಮಾಡುವಂಥ ಕೆಲಸವನ್ನ ಈಗ ಮಾಡ್ತಾ ಇರುವಂಥದ್ದು ಗಮನಿಸ್ಬೋದು ಹೋಟೆಲ್ಗಳನ್ನ ಏನು ಇಟ್ಕೊಂಡಿದ್ರು ಆ ಮಾಲೀಕರು ಇವ್ರಿಗೆ ಅಂದ್ರೆ ಇವರು ಬಾಡಿಗೆಗೆ ಬಂದವರು ಇವ್ರಿಗೆ ಬಾಡಿಗೆ ಕೊಟ್ಟಿರ್ತಾರೆ ಈಗ ಇವರು ಬೀದಿಗೆ ಬಿದ್ದಿರುವಂಥದ್ದು ಯಾಕಂದ್ರೆ ಯಾವುದೇ ರೀತಿಯಂತ ಮಾಹಿತಿಯನ್ನು ನಮಗೆ ಕೊಡಲಿಲ್ಲ ಅನ್ನುವಂಥ ಆರೋಪವನ್ನ ಇಲ್ಲಿ ನಾವು ಹೋಟೆಲ್ನ ಏನು ಹೋಟೆಲ್ ಇಟ್ಟಿ ಇಟ್ಟಿದ್ದವು ಅಂತ ಅವ್ರು ಹೇಳ್ತಾ ಇರುವಂಥದ್ದು ಯಾಕಂದ್ರೆ ಯಾರೋ ಮಾಲೀಕರು ಅನ್ನುವಂಥ ಹೆಸರಿನಲ್ಲಿ ಈ ರೀತಿಯಾಗಿ ನಮ್ಮ ಬಳಿ ಆ ಬಾಡಿಗೆಗಳನ್ನು ವಸೂಲಿ ಮಾಡ್ತಾ ಇದ್ರು ಈಗ ನಾವು ಬೀದಿಗೆ ಬಿದ್ದಿವೆ ಅನ್ನುವಂಥ ಆರೋಪವನ್ನು ಇವರೆಲ್ಲರೂ ಕೂಡ ಮಾಡ್ತಾ ಇರೋದು ಮೂವತ್ತು ಏನು ಗೋಡನ್ ಗಳಿದ್ವು ಅಂದ್ರೆ ಶೆಡ್ ಗಳನ್ನ ಹಾಕೊಂಡಿದ್ರು ಹೋಟೆಲ್ ಶೆಡ್ಗಳು ಗಳು ಬೇರೆ ಬೇರೆ ಅಹ್ ಗಳು ಹಾಕೊಂಡಿದ್ರು ಅವೆಲ್ಲವನ್ನೂ ಕೂಡ ತೆರವು ಮಾಡುವಂತ ಕೆಲಸವನ್ನ ಈಗ ಬಿಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಪೊಲೀಸರ ನೆರವನ್ನ ಪಡ್ಕೊಂಡು ಎಲ್ಲ ಏನು ಬಿಡಿಎ ಜಾಗ ಏನಿದೆ ಜಾಗವನ್ನ ಒತ್ತುವರಿಯನ್ನು ಮಾಡ್ಕೊಂಡಿದ್ರು ಅದನ್ನ ತೆರವು ಮಾಡುವಂತ ಕೆಲಸವನ್ನ ಮಾಡ್ಕೊಂಡಿದ್ದಾರೆ ಸಂಜೆಯ ಹೊತ್ತಿಗೆ ಒಟ್ಟಾರೆ ಅಂಕಿಅಂಶಗಳನ್ನ ನೀಡುತ್ತಿದೆ ಅನ್ನುವಂಥ ಮಾಹಿತಿಯನ್ನು ಕೂಡ ಬಿಡಿಎ ಅಧಿಕಾರಿಗಳು ಕೊಡ್ತಾ ಇದ್ದಾರೆ ಇನ್ನು ಒತ್ತುವರಿ ತೆರವು ಬಗ್ಗೆ ಅಲ್ಲಿ ಬಾಡಿಗೆಗೆ ಇದ್ದವರು ಕಣ್ಣೀರು ಹಾಕಿದ್ರು ನಮಗೆ ಒಂದು ನೋಟಿಸ್ ಸಹ ನೀಡಿಲ್ಲ ಲಕ್ಷ ಲಕ್ಷ ಖರ್ಚು ಮಾಡಿ ಅಂಗಡಿಗಳನ್ನ ಮಾಡಿದ್ವಿ ಈಗ ಎಲ್ಲ ಹಾಳಾಯ್ತು ನಮಗೆ ಸ್ವಲ್ಪವಾದ್ರೂ ಸಮಯ ಕೊಡಬೇಕಿತ್ತು ಎಂದು ಬೇಸರ ವ್ಯಕ್ತಪಡಿಸಿದ್ರು ನೋಟಿಸ್ ಕೊಟ್ಟಿಲ್ಲ ಅವರು ನಮಗೆ ಜಜ್ಮೆಂಟ್ ನಮ್ಮಂತೆ ಆಗಿದೆ ಅದಾದ್ಮೇಲೆ ನಾವು ಮಾಡ್ಕೋಬೇಕಾಗಿತ್ತು ಏನು ನೋಟಿಸ್ ಕೊಟ್ಟಿಲ್ಲ ದಿಢೀರ್ ಅಂತ ಬಂದು ಬೆಳಿಗ್ಗೆ ಹೊಡೆಯಕ್ಕೆ ಶುರು ಮಾಡಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲೇ ಆಗಿದೆ ಜಾಗ ನಮ್ದು ಅಂತ ಮೂವತ್ತೈದು ಏನ್ ವ್ಯತ್ಯಾಸ ಇದೆಯೋ ಅದನ್ನ ಬಗೆ ಾಗಿತ್ತು ಆದ್ರಗು ಓಡಾಡ್ತಾ ಇದ್ವಿ ಆದ್ರೆ ಯಾವ್ದಕ್ಕೂ ಜಾಗ ನಮ್ಗೆ ನೋಟಿಸ್ ಕೊಡದೆ ಮಾಡಿದ್ದಾರೆ ಉಡ್ದಿದಾರೆ ನಮ್ಗೆ ಇದ್ರಲ್ಲೇ ಜೀವನ ನಡೀತಿದ್ ಇದು ಮೂವತ್ತೈದು ಕುಂಟೆ ಈಗ ಈ ಬಾಡಿಗೆ ನಿಂತೋಗಿ ಜಾಗ ಎಲ್ಲ ಹಿಂಗ ಹೊಡೆದಾಕ್ರೆ ನಾವ್ ಎಲ್ಲೂ ಹೋಗೋಣ ಏನ್ ಮಾಡೋಣ ಈಗ ಇದಕ್ಕೂ ನಿಂತ್ಕೊಂಡವ್ರೆ ನಾವೇನು ಬಿದಿಗ್ ಬೀದಿಗೆ ಬರಕ್ ಆಗತ್ತ ಸಣ್ಣ ಮಕ್ಳಿದಾರೆ ನಮ್ಗೆ ನಮ್ಮ ಮಗಳು ಕೊಟ್ಟಿದ್ವಿ ಕನಪಾ ದೂರ ಹುಣ್ಸೂರು ನಾವು ಬೀದಿಗೆ ಹೋಯ್ತಾರಪ್ಪ ಬೀದಿಗೆ ಹೋಯ್ತಾರಪ್ಪ ಅಪ್ಪ ಇದ್ನ ಬಿಟ್ಕೊಡ್ರಪ್ಪ ಆಗಿಲ್ಲ ಕಣಪ್ಪ ನಮ್ಮ ಮಗನ ಜೀವನ ಮಾಡಾಕ ಇದ್ರಪ್ಪ ನಿಮ್ ಕೈಗೂ ಕಾಣ್ಕೊಡ್ತು ನೀವು ಒಂದ್ನಾರ ಬಿಡ್ಬೋದು ಕನಪಾ ಫ್ರಿಜ್ ಅದೇ ಕನಪ ಫ್ರಿಜ್ ಅದ ಸತ್ತ ಕಣಪ್ಪ ಇದು ಅದ ಇದ್ ನರ ಬಿಟ್ಕೊಡ್ರಪ್ಪ ಮೂವತ್ತೈದ್ ಕುಂಟಲ್ ಹ್ಮ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಲೋಟಿಸ್ನು ಕೊಟ್ಟಿಲ್ಲ ಬಂದ್ ಹೋಗಿ ಏನು ಇಲ್ಲ ಕನಪಾ ಇನ್ನು ಕಳೆದೊಂದು ತಿಂಗಳಿನಿಂದ ನಗರದಲ್ಲಿ ಅಕ್ರಮವಾಗಿ ಸ್ವಾಧೀನಪಡಿಸಿಕೊಂಡಿದ್ದ ಬಿಡಿಎ ಜಾಗವನ್ನ ಮತ್ತೆ ವಾಪಸ್ ಪಡೆಯುವ ಕಾರ್ಯ ಶುರುವಾಗಿದೆ ಬಿಟಿಎಂ ಬಡಾವಣೆಯಲ್ಲಿ ನಲವತ್ತೆರಡು ಕೋಟಿ ಮೌಲ್ಯದ ಆಸ್ತಿಯನ್ನ ವಶಪಡಿಸಿಕೊಂಡಿತ್ತು ಇದೀಗ ನಾಗರಬಾವಿಯಲ್ಲಿ ಅರವತ್ತು ಕೋಟಿ ಮೌಲ್ಯದ ಮೂವತ್ತು ಗುಂಟೆ ಜಾಗವನ್ನ ಬಿಡಿಎ ವಶಪಡಿಸಿಕೊಳ್ಳುವ ಕಾರ್ಯಾಚರಣೆ ಆರಂಭಿಸಿದೆ ಇದರಲ್ಲಿ ಇಪ್ಪತ್ತು ಗುಂಟೆ ಜಾಗ ವಶಪಡಿಸಿಕೊಂಡಿದ್ದು ಇನ್ನುಳಿದ ಜಾಗದಲ್ಲಿ ಬೃಹತ್ ಕಟ್ಟಡಗಳು ನೂತನ ಅಪಾರ್ಟ್ಮೆಂಟ್ ಜಾಗ ಇದೆ ಈ ಜಾಗವನ್ನ ಕಾನೂನಿನ ರೀತಿ ವಶಪಡಿಸಿಕೊಳ್ಳಲಾಗುವುದು ಎಂದು ಬಿಡಿಎ ಅಧಿಕಾರಿ ಅಧಿಕಾರಿ ತಿಳಿಸಿದರು ಆ ಮೂವತ್ತೈದು ಗುಂಟೆ ಜಾಗ ಬಿಟ್ಟು ಹೋಗಿರೋದು ಬಿಟ್ಟು ಉಳಿದಿರೋ ನಮ್ಮ ಪ್ರಾಪರ್ಟಿ ಏನಿದೆ ಅಲ್ಲ ಬಿಡಿ ಆ ಪ್ರಾಪರ್ಟಿ ನಮ್ಮ ಸುಪರ್ದಿಗೆ ಪ್ರಾಧಿಕಾರದ ಸುಪರ್ದಿಗೆ ಪಡೆಯುವ ಕೆಲಸ ಇವತ್ತು ನಡೀತಾ ಇದೆ ಇದರಲ್ಲಿ ನಾವು ಈಗ ರೋಡ್ಗೂ ಬಿಟ್ಟಿದೀವಿ ಆ ಜಾಗ ಎಲ್ಲ ಬಿಟ್ಟು ನಮಗೆ ಈಗ ಇಪ್ಪತ್ತಾರು ಗುಂಟೆ ಜಾಗ ಸಿಗ್ತಾ ಇದೆ ಅದರ ಮೌಲ್ಯ ಇವತ್ತಿನ ದಿನಕ್ಕೆ ಅರವತ್ತು ಕೋಟಿ ಅಂತ ನಾವು ಭಾಷೆ ಆ ಕೋರ್ಟ್ಗೆ ಏನ್ ಹೇಳಿದೆ ಮೂವತ್ತೈದು ಗುಂಟೆ ಜಾಗ ಹೋಗಿರೋದಕ್ಕೆ ನಾವು ಟಚ್ ಮಾಡಿಲ್ಲ ಮೂವತ್ತೈದು ಗುಂಟೆ ಸ್ಟೇ ಇರೋದಕ್ಕೆ ನಾವು ಮೂವತ್ತೈದು ಗುಂಟೆನೇ ಟಚ್ ಮಾಡಿಲ್ಲ ಮೂವತ್ತೈದು ಗುಂಟೆ ಜಾಗ ಬಿಟ್ಟು ಬೇರೆ ಜಾಗ ಏನಿದೆ ಅಲ್ಲ ಆ ಜಾಗನ ನಮ್ಮ ಪ್ರಾಧಿಕಾರ ವಶಕ್ಕೆ ಪಡೆದಿದೆ ಇಲ್ಲಿಯವರಿಗೆ ಬಿಬಿಎಂಪಿ ಕಾಲುವೆ ಒತ್ತುವರಿ ಮಾಡಿದವರ ಮೇಲೆ ಕಾರ್ಯಾಚರಣೆ ನಡೆಸಿ ಬಿಸಿ ಮುಟ್ಟಿಸಿತ್ತು ಇದೀಗ ಬಿಡಿಎ ತನ್ನ ಆಸ್ತಿಯನ್ನು ವಶಪಡೆಯುವ ಕಾರ್ಯ ಚುರುಕುಗೊಳಿಸಿದೆ ಮಾದೇಶಾನಿಕಲ್ ಪಬ್ಲಿಕ್ ಟಿವಿ ಬೆಂಗಳೂರು